ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಜಾಸ್ತಿ ಶೇರ್ ಮಾಡಿ ಸೋ ಯಾರ್ಯಾರಿಗೆ ನೀಡಿದೆ ಅವರಿಗೆ ತಲುಪಲಿ ಅನ್ನೋದೇ ನಮಗೆ ಖುಷಿ ಈ ಲಕ್ಷ್ಮಿ ವಾಷಿಂಗ್ ಮಷೀನ್ ಏನಿದೆ ಇದು 4000 ರೂಪಾಯಿ ರೇಂಜ್ ಅಲ್ಲಿ ನಮಗೆ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಇವಾಗ ಒಂದು 5 ನಿಮಿಷಕ್ಕೆ ಸೆಟ್ ಮಾಡಿದೀನಿ ನಾನು ಸೋ ಇವಾಗ ನಿಮಗೆ ಯಾವ ಸರ್ಪನ್ ಪುಡಿ ಬೇಕು ಅದನ್ನ ಯೂಸ್ ಮಾಡಬಹುದು ಯಾವ ಕಂಪನಿ ಬೇಕಾದರೂ ಹಾಕೋಬಹುದು ನೀವು ಸೋ ಹಾಗಾಗಿ ಒಂದು 5 ಮಿನಿಟ್ಸ್ ಅಥವಾ ಒಂದು 2 ಮಿನಿಟ್ಸ್ ಬಿಟ್ರೆ ಸಾಕು ಅದು ಫುಲ್ ನೊರೆ ತುಂಬಿಕೊಳ್ಳುತ್ತೆ ಆಮೇಲೆ ಪೌಡರ್ ಎಲ್ಲ ಮಿಕ್ಸ್ ಆಗಿದೆ ಅಂತ ಗೊತ್ತಾದ್ಮೇಲೆ ಬಟ್ಟೆಗಳನ್ನ ತೆಗೆದು ಹಾಕೋದಷ್ಟೇ ಮತ್ತೆ ಟೈಮರ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಎಷ್ಟು ನಿಮಿಷಕ್ಕೆ ಬೇಕು 5 ನಿಮಿಷಕ್ಕೆ ಬೇಕಾ 10 ನಿಮಿಷಕ್ಕೆ ಬೇಕಾ ಇಲ್ಲ ಕಾಲ್ ಗಂಟೆಗೆ ಬೇಕಾ ಅದನ್ನ ಫಸ್ಟ್ ಸೆಟ್ ಮಾಡಿಬಿಡಿ ಈ ತರ ಒಂದ ಒಂದೇ ಸರ್ ಅಟ್ ಎ ಟೈಮ್ ನೀವು ಎರಡು ಶರ್ಟ್ ಎರಡು ಪ್ಯಾಂಟ್ ಹಾಕೋಬಹುದು ಸರ್ ಹಾ ಹಾಕಬಹುದು ಇವಾಗ ಇದು ವಾಶ್ ಆಗಿ ಮಿಕ್ಕಿರುತ್ತಲ್ಲ ನೀರು ಅದರಲ್ಲಿ ಇವಾಗ ಅದು ವೇಸ್ಟ್ ಆಗುತ್ತೆ ಅನ್ನಂಗಿದ್ರೆ ಮ್ಯಾಟ್ಸ್ ಎಲ್ಲ ಅದರಲ್ಲಿ ನೆನೆ ಹಾಕ್ಬಿಟ್ಟು ಆಮೇಲೆ ಮತ್ತೆ ಇನ್ನೊಂದು ಸಲ ವಾಶ್ ಮಾಡ್ಕೋಬಹುದು ಸೋ ಎರಡು ಸಲ ವಾಶ್ ಮಾಡಿದಂಗ ಆಗುತ್ತೆ ಇವಾಗ ಅಟ್ ಎ ಟೈಮ್ ಎರಡು ಶರ್ಟ್ ಎರಡು ಪ್ಯಾಂಟ್ ಹಾಕಬಹುದು ಲೇಡೀಸ್ದಾದ್ರೆ ಎರಡು ಕುರ್ತೀಸ್ ಹಾಕ್ಬೋದು ಎರಡು ಸ್ಯಾರೀಸ್ ಹಾಕ್ಬೋದು ಮಕ್ಕಳದಾದ್ರೆ ಒಂದು 5-6 ಜೊತೆ ಹಾಕ್ಬೋದು ಈ ತರ ಮಾಡ್ಕೋಬಹುದು ಸರ್ ತುಂಬಾ ಈಜಿ ಆಗಿದೆ ವಾಶ್ ಮಾಡಕ್ಕೂನು ನಿಮಗೆ ಏನು ಪ್ರೆಷರ್ ಅನ್ಸಲ್ಲ ಈಜಿಯಾಗಿ ಹಾಕ್ಬಿಟ್ಟು ಎಲ್ಲಾದರೂ ಟೈಮರ್ ಸೆಟ್ ಮಾಡಿಬಿಟ್ಟು ಹೋಗ್ಬಿಟ್ಟು ಎಲ್ಲಾದರೂ ಇವಾಗ ನೋಡ್ಕೊಂಡು ಆಫ್ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬಂದ್ರೆ ವಾಶ್ ಆಗಿರುತ್ತೆ ನೀಟಾಗಿ ಬಂದ ಮೇಲೆ ಇದು ಏನಿದೆ ಈ ಪೈಪ್ನ ಹಿಂಗ್ ಸ್ವಲ್ಪ ಕೆಳಗಡೆ ಮಾಡಿದ್ರೆ ಕೊಳೆ ನೀರೆಲ್ಲ ಹೋಗ್ಬಿಡುತ್ತೆ ಮತ್ತೆ ಹೊಸ ನೀರು ತುಂಬಿಕೊಂಡು ಇನ್ನೊಂದು ಸಲ ವಾಶ್ ಮಾಡ್ಕೋಬಹುದು ಬೇಕಿದ್ರೆ ನಿಮಗೆ ಕಲರ್ ಚೇಂಜ್ ಆಗ್ತಿದೆ ಸೋ ಇವಾಗ ಬರಿ ಬಟ್ಟೆನೇ ಅಂತ ಏನಿಲ್ಲ ಆಸ್ಕೆ ಕವರ್ಗಳು ಬೆಡ್ ಸ್ಪ್ರೆಡ್ ನಿಮಗೆ ಏನು ಸಿಗುತ್ತೆ ಮ್ಯಾಟ್ಗಳು ಅದನ್ನೆಲ್ಲ ವಾಶ್ ಮಾಡ್ಕೋಬಹುದು ನೀವು ಹ್ಯಾಂಡ್ ವಾಶೇ ಮಾಡಬೇಕು ಅನ್ನೋದೇನಿಲ್ಲ ಹಾಕಿದ್ರೆ ಸಾಕು ಈ ಕೆಲವೊಂದು ಮಿಷಿನ್ಗಳು ಏನಿರುತ್ತೆ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಹಾಕಬೇಕು ಅನ್ನೋದಿರುತ್ತೆ ಸೋ ಇದೇನು ಆಗಿಲ್ಲ ಕೊಳೆ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು ಸೊ ಆರಾಮಾಗಿ ಯೂಸ್ ಮಾಡ್ಬೋದು ವಾಷಿಂಗ್ ಮಿಷಿನ್ ತೊಗೊಳ್ಳೋಣ ಅನ್ನೋ ಪ್ಲ್ಯಾನ್ ಇತ್ತು ಸೊ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇಷ್ಟು ಕಮ್ಮಿಗೆ ಸಿಗ್ತಾ ಇದೆಯಲ್ಲ ಅಂತ ನಾವು ನೋಡೋಣ ಅಂತ ಒಂದು ತರಿಸ್ಕೊಂಡ್ವಿ ಸರ್ ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗಿದೆ ಬ್ಯಾಚುಲರ್ಸ್ಗೆ ಅಂತ ಅಂದ್ಕೊಂಡಿದ್ವಿ ಇಲ್ಲ ಫ್ಯಾಮಿಲಿಯವರು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇಷ್ಟು ಕಮ್ಮಿ ಬೆಲೆಗೆ ವಾಷಿಂಗ್ ಮಿಷಿನ್ ಸಿಗುತ್ತೆ ಅಂತಲೇ ಗೊತ್ತಿರಲಿಲ್ಲ ತುಂಬ ಕಮ್ಮಿ ಬೆಲೆಗೆ ಸಿಕ್ಕಿದೆ ನಮಗಂತೂ ಕ್ಯಾರಿ ಮಾಡೋಕ್ಕಾದರೂ ಬೇರೆ ಮನೆ ಶಿಫ್ಟ್ ಮಾಡಬೇಕಾದ್ರೆ ತುಂಬ ಯೂಸ್ಫುಲ್ ಆಗಿದೆ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗೂ ವಾಶ್ ಮಾಡ್ತಿದೆ ಜಸ್ಟ್ ಬ್ಯಾಚುಲರ್ಸ್ಗೆ ಅಂತ ಏನಿಲ್ಲ ಫ್ಯಾಮಿಲಿಯವರು ಗಂಡ ಹೆಂಡತಿ ಮಕ್ಕಳು ಈ ಥರ ಪುಟ್ಟ ಫ್ಯಾಮಿಲಿಯವರು ಆರಾಮ್ಸಾಗಿ ಇದನ್ನು ಬೈ ಮಾಡ್ಬೋದು ಮುಂಚೆ ನಾವು ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ 20,000-30,000 ಇನ್ವೆಸ್ಟ್ ಮಾಡಬೇಕು ಅದಕ್ಕೆ ಅಂತ ಸೊ ಅದು ಇನ್ವೆಸ್ಟ್ಮೆಂಟ್ ಅಷ್ಟೊಂದು ಇರಲಿಲ್ಲ ಅದಕ್ಕೆ ಹ್ಯಾಂಡ್ ವಾಶೇ ಮಾಡ್ಕೊತಾ ಇದ್ವಿ ಸೊ ತುಂಬ ಕಮ್ಮಿಗೆ ಸಿಕ್ಕಿರೋದ್ರಿಂದ 4,000 ರೂಪಾಯಿ ಅದು ಎಕ್ಸೆಪ್ಟ್ ಏನು ಅಂದ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ಕಮ್ಮಿ ಬೆಲೆಗೆ ಸಿಕ್ಕಿದೆ ನಮಗೆ ಸೊ ಖುಷಿ ಇದೆ ಸರ್ ಈ ಪ್ರಾಡಕ್ಟಿಂದ ಇದನ್ನ ನೋಡ್ಕೋಬೇಕು ಇಲ್ಲೇ ನಿಂತ್ಕೊಂಡು ಆ ಥರ ಏನಿಲ್ಲ ಜಸ್ಟ್ ಒಂದ್ಸಲ ಟೈಮರ್ ಸೆಟ್ ಮಾಡಿಬಿಟ್ರೆ ಸಾಕು ಸರ್ ಈಸಿಯಾಗಿ ವಾಶ್ ಆಗುತ್ತೆ ಸೊ ಇದು ವಾಶ್ ಆದಮೇಲೆ ಇಡಕ್ಕೆ ಸ್ಪೇಸು ಎಲ್ಲಿಡಬೇಕು ಅಂತ ಫಿಕ್ಸ್ ಏನಿಲ್ಲ ತೊಗೊಂಡೋಗಿ ಒಂದು ಕಡೆ ಇಡ್ಬೋದು ಎಲ್ಲಾದರೂ ಮೂಲೆಯಲ್ಲಿ ಇಡ್ಬೋದು ಸೊ ಆರಾಮಾಗಿದೆ ಸರ್ ಆ ಥರ ಏನಿಲ್ಲ ಇದರಲ್ಲಿ ನೆಗೆಟಿವ್ ಅಂತ ಏನೂ ಇಲ್ಲ ಸರ್ ಆರಾಮ್ಸಾಗಿ ಯೂಸ್ ಮಾಡ್ಬೋದು ಜೊತೆಗೆ ನೀರು ಹಾಕ್ಕೊಬೇಕು ನೀರು ಕಲೆಕ್ಷನ್ ಇಲ್ಲ ಅಂತಂದರೆ ಈ ಥರ ಬಕೆಟಲ್ಲಿ ಇಟ್ಕೊಂಡು ಹಾಕೋಬೇಕು ಇಲ್ಲಿ ವಾಟರ್ ಲೆವೆಲ್ ಸ್ವಲ್ಪ ಅದನ್ನು ನೋಡ್ಕೋಬೇಕಾಗುತ್ತೆ ಇಲ್ಲಿ ಅದಕ್ಕಿಂತ ಮೇಲೆ ಬಂದರೆ ನೀರು ಆಚೆ ಬಂದುಬಿಡುತ್ತೆ ಅದು ಬಂದು ನೋಡ್ಕೊಬೇಕು ಸರ್ ಈ ಪೈಪ್ ಏನಿದೆ ಇದರಿಂದ ಕೆಳಗಡೆ ಇರಬೇಕು ನೀರು ಅದರಿಂದ ಮೇಲೆ ಬಂದರೆ ಆಚೆ ಬಂದುಬಿಡುತ್ತೆ ಸೊ ಅದನ್ನು ನೋಡ್ಕೊಂಡು ಅಷ್ಟೇ ಸರ್ ತುಂಬ ಸಿಂಪಲ್ ಏನಿಲ್ಲ ಪ್ಲಗ್ ಇನ್ ಮಾಡ್ಕೊಬೇಕು ಮತ್ತು ಇಲ್ಲಿ ಟೈಮರ್ ಇದೆ ಇಲ್ಲಿ ಟೈಮರ್ ಚೆಕ್ ಮಾಡ್ಕೊಬೇಕು ಇಲ್ಲಿ ಒಂದು 5 ನಿಮಿಷಕ್ಕೆ ಫಸ್ಟ್ ಸೆಟ್ ಮಾಡಿ ಸರ್ಪ್ ಏನಿದೆ ಸರ್ಪ್ ಹಾಕ್ಕೊಬೇಕು ಫಸ್ಟು ಇನ್ನೊಂದೇನಂದರೆ ಇವಾಗ ಆನ್ ಮಾಡಿ ಇಟ್ಬಿಟ್ಟು ಎಲ್ಲೋ ಕೆಲಸ ಮಾಡ್ತಿರ್ತೀರಾ ಮಕ್ಕಳು ಬಂದು ಮುಟ್ಬಿಡ್ತಾರೆ ಇವಾಗ ಕರೆಂಟ್ ಹೊಡಿಯುತ್ತೆ ಅದೆಲ್ಲ ಏನಿಲ್ಲ ಸರ್ ಆರಾಮಾಗಿ ಮುಟ್ಬೋದು ಇಲ್ಲಿ ನೋಡಿ ನಾನೇ ಮುಟ್ತಾ ಇದ್ದೀನಿ ಆ ಥರ ಎಲ್ಲ ಏನು ಕರೆಂಟ್ ಹೊಡಿಯಲ್ಲ ಆರಾಮಾಗಿ ನೀವು ಹಾಕ್ಬಿಟ್ಟು ಕೆಲಸ ಮಾಡ್ತಿರ್ಬೋದು ಸೊ ಇದ್ರ ಮೇಲೆ ಮುಚ್ಚಳ ಇದೆ ಬೇಕಂತ ಅಂದರೆ ನಿಮ್ಮ ಸೇಫ್ಟಿಗೆ ಬೇಕು ಅಂದರೆ ಇದನ್ನು ಹೀಗೆ ಮುಚ್ಕೋಬೋದು ಸೌಂಡು ಬರಲ್ಲ ಏನಿಲ್ಲ ನಾಯ್ಸ್ಲೆಸ್ ಆಗಿ ವಾಶ್ ಆಗುತ್ತೆ ಬೆಂಗಳೂರೇ ಆಗಿರೋದ್ರಿಂದ ನಮಗೆ ಒಂದೇ ದಿನದಲ್ಲಿ ಡೆಲಿವರಿ ಕೊಟ್ಟರು ಸರ್ ಬೆಂಗಳೂರಿಂದ ಆಚೆ ಕಡೆ ಬೇಕು ಅಂತ ಅಂದರೆ ಡೆಲಿವರಿ ಮಾಡಿಕೊಡ್ತಾರೆ 2-3 ಡೇಸ್ ಆಗುತ್ತೆ ಸರ್ ಮನೆಗೆ ಬಂದು ಡೆಮೋ ತೋರಿಸ್ಕೊಡ್ತಾರೆ ಸೊ ಇದ್ರ ಪ್ರೈಸ್ ಏನಿದೆ ಇದು 8 ಕೆಜಿ ಇರೋದ್ರಿಂದ ಇದ್ರ ಪ್ರೈಸ್ 4,000 ರೂಪಾಯಿ ಇದೆ ಪ್ಲಸ್ 300 ರುಪೀಸ್ ಚಾರ್ಜಸ್ ಮಾಡಿದ್ರು ಅಷ್ಟೇ ಡೆಲಿವರಿ ಚಾರ್ಜು ಮನೆಗೆ ಬಂದು ಹೇಗೆ ಯೂಸ್ ಮಾಡಬೇಕು ಎಲ್ಲ ತೋರಿಸ್ಕೊಟ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಹೋಗ್ತಾರೆ ಸೊ ನೀವು ಹೇಗೆ ಏನು ಯೂಸ್ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವರೇ ಡೆಮೋ ತೋರಿಸೋದ್ರಿಂದ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಇದು ನಾನು ತೊಗೊಂಡ್ಮೇಲೆ ನನ್ನ ಫ್ರೆಂಡ್ಸು ಮತ್ತು ನನ್ನ ಫ್ಯಾಮಿಲಿ ರಿಲೇಟಿವ್ಸು ತುಂಬ ಜನ ಕೇಳಿದ್ರು ಇಷ್ಟು ಕಮ್ಮಿ ಬೆಲೆಗೆ ಎಲ್ಲಿ ಸಿಕ್ತು ಅಂತ ಸೊ ನಾನು ಎಲ್ರಿಗೂ ರೆಫರ್ ಮಾಡಿದ್ದೀನಿ ನನಗೆ ಗೊತ್ತಿರೋರಿಗೆ ಸೊ ಪರ್ಸ್ನಲಿ ನಾನು ರೆಕಮೆಂಡ್ ಮಾಡ್ತೀನಿ ಸರ್ ಇದನ್ನು ಬೈ ಮಾಡ್ಬೋದು ಈಸಿಯಾಗಿ ವಾಶ್ ಆಗುತ್ತೆ ಅಂತ ಸೊ ತುಂಬ ಯೂಸ್ ಆಗುತ್ತೆ ಆ್ಯಕ್ಚುಲಿ ಇದು ಬ್ಯಾಚುಲರ್ಸ್ಗೇ ಜಾಸ್ತಿ ಯೂಸ್ ಆಗುತ್ತೆ ಸರ್ ಅದು ಬಿಟ್ಟರೆ ಇವಾಗ ಗಂಡ ಹೆಂಡತಿ ಮಕ್ಕಳು ಏನು ಪುಟ್ಟ ಫ್ಯಾಮಿಲಿ ಇರುತ್ತಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಅವರು ಅಷ್ಟೇ ಆನ್ ಮಾಡಿಟ್ಬಿಟ್ಟು ಬ್ಯಾಚುಲರ್ಸ್ ಆರಾಮಾಗಿ ಮಲ್ಕೊಂಬಿಡ್ಬೋದು ಎದ್ದೇಳಷ್ಟರಲ್ಲಿ ಬಟ್ಟೆ ಎಲ್ಲ ವಾಶ್ ಆಗಿರುತ್ತೆ ಆರಾಮಾಗಿ ಯೂಸ್ ಮಾಡ್ಬೋದು ಸರ್ ಬ್ಯಾಚುಲರ್ಸೇ ಅಂತ ಏನಿಲ್ಲ ಫ್ಯಾಮಿಲಿನೂ ತೊಗೋಬೋದು ಸೊ ಈಗ ಒಂದು 4 ಜನ ಇರೋ ಮನೆ ಅಂದರೆ ಆರಾಮ್ಸಾಗಿ ಇದು ಯೂಸ್ ಆಗುತ್ತೆ ಸರ್ ದೊಡ್ಡ ಮಷಿನೇ ಬೇಕು ಅಂತ ಏನಿಲ್ಲ ಸರ್ ಇದನ್ನು ತೊಗೊಂಡ್ಮೇಲೆ ನಮಗೆ ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಸರ್ ಮೋಟ್ರಿಗೆ 1 ವರ್ಷ ವ್ಯಾರಂಟಿ ಇರುತ್ತೆ ಅಂತ ಹೇಳಿದ್ದಾರೆ ಸೊ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಥವಾ ಏನಾದರೂ ಕನ್ಫ್ಯೂಷನ್ಸ್ ಆ ಥರ ಏನಾದ್ರು ಇದ್ದರೆ ಕಾಲ್ ಮಾಡಿ ಅವ್ರು ಕೇಳ್ಕೊಬೋದು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಇಲ್ಲಾಂತಂದರೆ ಇಲ್ಲಿ ಏನಾದರೂ ಇದ್ರಲ್ಲಿ ಪ್ರಾಬ್ಲಮ್ ಬರೋಂಥದ್ದು ಏನೂ ಇಲ್ಲ ಸರ್ ಮೋಟ್ರ್ ಒಂದೇ ಇರೋದ್ರಿಂದ ಅದಕ್ಕೆ 1 ವರ್ಷ ವ್ಯಾರಂಟಿ ಇದೆ ಮೋಟ್ರಿಗೆ
ಸೊ ಅಂತ ಸೆನ್ಸಿಟಿವ್ ಪಾರ್ಟ್ಸ್ ಏನು ಇಲ್ಲ ಸರ್, ಈಸಿಯಾಗಿ ಯೂಸ್ ಮಾಡಬಹುದು. ನಾವೇನು ಟೈಮರ್ ಸೆಟ್ ಮಾಡಿದ್ವಿ ಅಷ್ಟಕ್ಕೆ ಮುಗ್ದಿದೆ. ಸೊ ಇಲ್ಲಿ ನೋಡಿ ಅದೇ ಆಫ್ ಆಗಿದೆ. ಸೊ ನಾವು ಆಫ್ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ. ಸೊ ಇವಾಗ ನಿಮಗೆ ತೋರಿಸ್ತೀನಿ, ಬೇಕಿದ್ರೆ ನೋಡ್ಬೋದು ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಕಾಲರ್ ಎಲ್ಲ ತುಂಬ ನೀಟಾಗಿ ವಾಶ್ ಆಗಿದೆ. ಸೊ ನಿಮಗೆ ಗೊತ್ತಾಗ್ತಿದೆ ಕ್ಲೀನಾಗಿ ವಾಶ್ ಆಗಿದೆ ಅನ್ನೋದು. ವಾಶ್ ಆದಮೇಲೆ ಈ ನೀರನ್ನ ಏನು ಮಾಡಬೇಕು ಅಂದರೆ, ಜಸ್ಟ್ ಈ ಪೈಪ್ ಏನಿದೆ ಇದನ್ನು ತೆಗ್ದು ಈ ಕೆಳಗಡೆ ಬಿಟ್ಟರೆ ಕೊಳೆ ನೀರೆಲ್ಲ ಹೋಗುತ್ತೆ ಸರ್. ಮೇಡಮ್, ಇದು ಸುಮಾರು ಜನಕ್ಕೆ ಡೌಟ್ ಇದೆ, ಇದು ಬಟ್ಟೆ ಏನಾದ್ರು ಹಾಳಾಗುತ್ತಾ, ನೀಟಾಗಿ ವಾಶ್ ಆಗುತ್ತಿಲ್ಲ, ಸುಳ್ಳು ಹೇಳ್ತಾರೆ ಅಂತ. ಸರ್ ಏನಿಲ್ಲ, ಇವಾಗ ನೀವೇ ನೋಡಿದ್ರಿ ಅಲ್ಲ, ನಿಮ್ಮ ಮುಂದೆನೆ ವಾಶ್ ಮಾಡಿದ್ದೀನಿ. ಸೊ ನೀಟಾಗಿ ವಾಶ್ ಆಗಿದೆ. ಇವಾಗ 20,000 30,000 ಮಷಿನ್ ಏನು ವಾಶ್ ಮಾಡುತ್ತೆ, ಅದು ಅದೇ ಕೆಲಸ ಈ ಮಷಿನ್ ಮಾಡ್ತಿದೆ. ಸೊ ವಾಶ್ ಆದಮೇಲೆ ನಿಮಗೆ ಕಂಫರ್ಟ್ ಆಗಬೇಕು ಅಂತ ಏನಾದ್ರು ಅನ್ಸಿದ್ರೆ ಈ ಥರ ಬಕೆಟಲ್ಲಿ ಒಂದು ನೀರು ಹಾಕೊಂಡು ನೀರಲ್ಲಿ ಈ ಥರ ಹಚ್ಬಿಟ್ಟು ಜಸ್ಟ್ ಒಣಗಾಕಿದ್ರೆ ಆಯಿತು ಸರ್, ಕ್ಲೀನ್ ಆಯಿತು ಬಟ್ಟೆ ಅಷ್ಟೇ, ಇನ್ನೇನಿಲ್ಲ. ದೊಡ್ಡ ಮಷಿನ್ ಏನು ಕೆಲಸ ಮಾಡುತ್ತೆ ಅದೇ ಕೆಲಸ ಈ ಮಷಿನ್ ಮಾಡ್ತಿದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ನಮಗೆ ಬೆಟರ್ ಇದೆ ಸರ್. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದು 4,000 ರೂಪಾಯಿ ರೇಂಜಲ್ಲಿ ಏನು ಸಿಗ್ತಾ ಇದೆ, ತುಂಬ ಒಳ್ಳೆ ಪ್ರಾಡಕ್ಟ್ ಸರ್. ಈಗ ಟೈಮರ್ ಸೆಟ್ ಆದ ತಕ್ಷಣ ಇವಾಗ ವಾಶ್ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ, ಅವಾಗ ಏನೋ ಸಡನ್ನಾಗಿ ಕರೆಂಟ್ ಹೋದರೆ ಅದಂಗೆ ಸ್ಟಾಪ್ ಆಗಿರುತ್ತೆ. ಕರೆಂಟ್ ಬಂದ ತಕ್ಷಣ ಮತ್ತೆ ಕಂಟಿನ್ಯೂ ಆಗುತ್ತೆ. ನೀವು ಮತ್ತೆ ತಿರುಗಿಸಿ ಜೀರೋಗೆ ತರಿಸ್ಬೇಕು ಅಂತ ಏನಿಲ್ಲ. ಅದೇ ಇವಾಗ ಬಟ್ಟೆ ವಾಶ್ ಆದ ತಕ್ಷಣ ಅದೇ ಆಟೋಮೆಟಿಕ್ಕಾಗಿ ಜೀರೋಗೆ ಬಂದಿರುತ್ತೆ. ಸೊ ಎಲ್ಲ ವಾಶ್ ಆದಮೇಲೆ ಅದೇ ಆಫ್ ಆಗುತ್ತೆ ಸರ್, ನಾವು ಆಫ್ ಮಾಡಬೇಕು ಅನ್ನೋದು ಏನಿಲ್ಲ. ಇವಾಗ ನಾನು ನಿಮ್ಮ ಚಾನಲ್ ನೋಡಿನೇ ನಾನು ತೊಗೊಂಡಿದ್ದು ಈ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಏನಿದೆ. ಇದು 4,000 ರೂಪಾಯಿ ರೇಂಜಲ್ಲಿ ನಮಗೆ ತುಂಬ ಒಳ್ಳೆ ಕೆಲಸ ಮಾಡಿದೆ, ತುಂಬ ಒಳ್ಳೆ ಪ್ರಾಡಕ್ಟ್ ಇದು ನಮಗೆ ಸಿಕ್ಕಿರೋದು. ನಾನು ನಿಮ್ಮ ಚಾನಲ್ ನೋಡಿನೇ ತೊಗೊಂಡಿದ್ದು. ಸೊ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಇವಾಗ ನೀವು ಈ ವಿಡಿಯೋ ನೋಡ್ತಾ ಎಲ್ಲಿದ್ದೀರಾ, ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬೇಕಾದ್ರೂ ಆರ್ಡ್ರ್ ಮಾಡ್ಬೋದು, ಅವ್ರು ಡೆಲಿವರಿ ಮಾಡಿಕೊಡ್ತಾರೆ. ಸೊ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ರೇಂಜಲ್ಲಿ ಎಲ್ಲೂ ವಾಷಿಂಗ್ ಮಿಷಿನ್ ಸಿಗೋದೇ ಇಲ್ಲ ಸರ್. ಲಕ್ಷ್ಮಿ ವಾಷಿಂಗ್ ಮಿಷಿನ್ ನಮ್ಮಿಂದ ತುಂಬ ಹೆಲ್ಪ್ ಆಗಿದೆ ಸರ್ ಈ ವಾಷಿಂಗ್ ಮಿಷಿನಿಂದ ನಮಗೆ. ಸೊ ನೀವು ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬೇಕಾದ್ರೂ ಆರ್ಡ್ರ್ ಮಾಡ್ಬೋದು, ಅವ್ರು ಡೆಲಿವರಿ ಮಾಡಿಕೊಡ್ತಾರೆ ನಿಮಗೆ. ನೀವು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಜಾಸ್ತಿ ಶೇರ್ ಮಾಡಿ. ಸೊ ಯಾರ್ಯಾರಿಗೆ ನೀಡಿದೆ ಅವ್ರಿಗೆ ತಲುಪಲಿ ಅನ್ನೋದೇ ನಮಗೆ ಖುಷಿ. ಸೊ ನಮಗೆ ಖುಷಿ ಇದೆ ಸರ್ ಈ ಪ್ರಾಡಕ್ಟಿಂದ.